Hello friends, welcome to Ideas Forum. Join our Telegram channel friends. Comment section alli nimge nama Telegram group na link ide. Aa link through neevu nama channel ge join aagabodu. Nama Telegram channel na join aagodrinda nimge yav yav reetiyadantaha upayoga sigutte antandre dinanityada quiz gal irutte. ಹಾಗೆ ಪ್ರತಿ ವೀಡಿಯೋಗಳ ನಾವೇನು ಮಾಡ್ತೀವಿ ಅದ ಎಲ್ಲದ್ರದ್ದು ನಿಮಗೆ ಪಿ ಡಿ ಎಫ್ಗಳು ಸಿಗುತ್ತೆ. ಹಾಗೆ ದಿನಪತ್ರಿಕೆಗಳು ಸಹಿತ, ನೆಕ್ಸ್ಟ್ ಇತ್ತೀಚಿನ ಮಾಹಿತಿಗಳು, ಕರೆಂಟ್ ಅಫೈರ್ಸ್ ಸಹಿತ ಸಿಗುತ್ತೆ. ನೀವು ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೂ ಸಹಿತ ಇಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಗೆ ನಿಮ್ಮ ಡೌಟ್ಸ್ಗಳನ್ನು ಸಹಿತ ನೀವು ಕ್ಲಿಯರ್ ಮಾಡ್ಕೋಬಹುದು. ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹಿತ ಶೇರ್ ಮಾಡಿ. ನಾವೀಗ 3 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಫುಡ್, ಕಾಂಪೊನೆಂಟ್ಸ್ ಆಫ್ ಫುಡ್, ಹಾಗೆ ಫೈಬರ್ ಟು ಫ್ಯಾಬ್ರಿಕ್ಸ್. ಈಗ ನೋಡೋಣ ಚಾಪ್ಟರ್ 4, ಸಾರ್ಟಿಂಗ್ ಮೆಟೀರಿಯಲ್ಸ್ ಇನ್ ಟು ಗ್ರೂಪ್ಸ್, ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಆಬ್ಜೆಕ್ಟ್ಸ್ ಅರೌಂಡ್ ಅಸ್, ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಇನ್ ಅವರ್ ಸರೌಂಡಿಂಗ್ಸ್. ದೀಸ್ ಥಿಂಗ್ಸ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್. ನಮ್ಮ ಸುತ್ತಲಿನ ಪ್ರದೇಶಗಳಲ್ಲಿ ವಿಭಿನ್ನ ವಸ್ತುಗಳಿವೆ, ಹೌದಲ್ವಾ? ಸೇಮ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ಗಳನ್ನು ನಾವು ನೋಡೋದಿಲ್ಲ. ನಮ್ಮ ಸುತ್ತಮುತ್ತಲಿನ ವಾತಾವರಣಗಳಲ್ಲಿ ಏನಾಗಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ಗಳಿದ್ದಾವೆ, ಹಾಗೆ ಆಬ್ಜೆಕ್ಟ್ಸ್ಗಳಿದ್ದಾವೆ. ಈ ಎಲ್ಲ ವಸ್ತುಗಳೇನಾಗಿದೆ, ಡಿಫ್ರೆಂಟ್ ಶೇಪ್ಸ್ ಇದ್ದಾವೆ, ಒಂದೇ ಆಕಾರಗಳಿಲ್ಲ, ಹಾಗೆ ಗಾತ್ರ ಸಹಿತ ಒಂದೇ ರೀತಿ ಇಲ್ಲ. ಎಲ್ಲ ವಸ್ತುಗಳು ಅದರದ್ದೇ ಆದ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿವೆ. ದ ಥಿಂಗ್ಸ್ ದಟ್ ಎಕ್ಸಿಸ್ಟ್ ನ್ಯಾಚುರಲಿ ಆರ್ ಕಾಲ್ಡ್ ನ್ಯಾಚುರಲ್ ಥಿಂಗ್ಸ್, ವೈಲ್ ದೋಸ್ ಮೇಡ್ ಬೈ ಮ್ಯಾನ್ ಆರ್ ಕಾಲ್ಡ್ ಮ್ಯಾನ್ ಮೇಡ್ ಥಿಂಗ್ಸ್. ನೈಸರ್ಗಿಕವಾಗಿ ಇರುವ ವಸ್ತುಗಳನ್ನು ನೈಸರ್ಗಿಕ ವಸ್ತುಗಳು ಎಂದು ಕರೆಯಲಾಗುತ್ತದೆ, ಆದರೆ ಮನುಷ್ಯನಿಂದ ಮಾಡಿದ ವಸ್ತುಗಳನ್ನು ಮಾನವ ನಿರ್ಮಿತ ವಸ್ತುಗಳು ಎಂದು ಕರೆಯಲಾಗುತ್ತದೆ. ಆಲ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ಮೇಡ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್. ನಮ್ಮ ಸುತ್ತಮುತ್ತಲಿನ ಎಲ್ಲ ವಸ್ತುಗಳು ವಿಭಿನ್ನ ವಸ್ತುಗಳಿಂದ ಮಾಡಲ್ಪಟ್ಟಿವೆ. ಕೆಲವು ವಸ್ತುಗಳು ವುಡ್ಡಿಂದ ಮಾಡಿರ್ತಾರೆ, ಕೆಲವು ವಸ್ತುಗಳನ್ನು ಗ್ಲಾಸಿಂದ ಮಾಡಿರ್ತಾರೆ, ಕೆಲವು ವಸ್ತುಗಳನ್ನು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಇದೇ ರೀತಿಯಾಗಿ ಎಲ್ಲ ವಸ್ತುಗಳು ಸಹಿತ ಡಿಫ್ರೆಂಟ್ ಥಿಂಗ್ಸ್ಗಳಿಂದ, ಡಿಫ್ರೆಂಟ್ ಮೆಟೀರಿಯಲ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ನೌ ವಿ ಹ್ಯಾವ್ ಟು ಕ್ಲಾಸಿಫೈ ದೀಸ್ ಆಬ್ಜೆಕ್ಟ್ಸ್. ಈ ವಸ್ತುಗಳೇನಾಗಿರುತ್ತೆ, ನಾವು ಹೇಳಿದ್ವಿ ಡಿಫ್ರೆಂಟ್ ಮೆಟೀರಿಯಲ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ ಅಂಥೇಳಿ. ಈಗ ಆ ಆಬ್ಜೆಕ್ಟ್ಸ್ಗಳನ್ನೆಲ್ಲವನ್ನು, ಆ ವಸ್ತುಗಳನ್ನು ಎಲ್ಲವನ್ನು ನಾವೇನು ಮಾಡಬೇಕೀಗ, ವರ್ಗೀಕರಿಸಬೇಕು. ಯಾವುದ್ರ ಮೇಲೆ ವರ್ಗೀಕರಿಸ್ತೀವಿ? ಬೇಸ್ಡ್ ಆನ್ ದೇರ್ ಸಮ್ ಪ್ರಾಪರ್ಟೀಸ್, ಕೆಲವು ಗುಣಲಕ್ಷಣಗಳನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವು ಆ ವಸ್ತುಗಳನ್ನೆಲ್ಲ ನಾವು ವರ್ಗೀಕರಿಸ್ತಾ ಹೋಗ್ತೀವಿ. ಅದನ್ನೇ ನಾವೀಗ ಮುಂದೆ ನೋಡೋಣ. ಕ್ಲಾಸಿಫಿಕೇಷನ್ ಆಫ್ ಮೆಟೀರಿಯಲ್ಸ್. ಫಸ್ಟ್ ಒಂದು ನೋಡೋಣ, ಫಿಸಿಕಲ್ ಸ್ಟೇಟ್ ಮೇಲೆ, ಭೌತಿಕ ಸ್ಥಿತಿಗಳ ಆಧಾರದ ಮೇಲೆ ನಾವೀಗ ವಸ್ತುಗಳನ್ನು ವರ್ಗೀಕರಿಸೋಣ. ಹೇಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಫಸ್ಟ್ ಒನ್ ಈಸ್ ಸಾಲಿಡ್, ಘನ ವಸ್ತು. ನೆಕ್ಸ್ಟ್ ಲಿಕ್ವಿಡ್, ದ್ರವ, ಗ್ಯಾಸ್, ಅನಿಲ. ಸಾಲಿಡ್ಗಳನ್ನು ನಾವು ಹೇಗೆ ಹೇಳ್ತೀವಿ, ಈ ಘನ ವಸ್ತುಗಳು ಹೇಗಿರುತ್ತೆ, ದ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್. ಅದಕ್ಕೆ ಅದರದ್ದೇ ಆದಂತಹ ಆಕಾರ ಇರುತ್ತೆ, ಹಾಗೆ ಅದು ಒಂದು ವಾಲ್ಯೂಮ್ನ ಎಕ್ಸಿಬಿಟ್ ಮಾಡುತ್ತೆ, ಅಂದರೆ ನಿರ್ದಿಷ್ಟವಾದಂತಹ ಪರಿಮಾಣ ಇರುತ್ತೆ ಅಂತ ಹೇಳಿ. ಲಿಕ್ವಿಡ್, ದ್ರವ, ಲಿಕ್ವಿಡ್ಗೆ ಯಾವುದೇ ಶೇಪ್ ಇರೋದಿಲ್ಲ, ಬಟ್ ಇಟ್ ಟೇಕ್ಸ್ ದ ಶೇಪ್ ಆಫ್ ಕಂಟೈನರ್, ಆಲ್ಸೋ ಇಟ್ ಹ್ಯಾಸ್ ಎ ಡೆಫಿನೆಟ್ ವಾಲ್ಯೂಮ್ ಆ್ಯಸ್ ಲೈಕ್ ಸಾಲಿಡ್. ಗ್ಯಾಸ್, ಅನಿಲ, ಟೇಕ್ಸ್ ಅಪ್ ಆಲ್ ದ ಸ್ಪೇಸ್ ದೆ ಗೆಟ್, ಡೋಂಟ್ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್. ಲಿಕ್ವಿಡ್ ಮತ್ತು ಸಾಲಿಡ್ಗಿರೋ ಥರ ಡೆಫಿನೆಟ್ ವಾಲ್ಯೂಮ್ ಈ ಗ್ಯಾಸ್ಗೆ ಇರೋದಿಲ್ಲ. ಟೇಕ್ಸ್ ಅಪ್ ಆಲ್ ದ ಸ್ಪೇಸ್ ದೆ ಗೆಟ್, ಅದು ಎಷ್ಟು ಸ್ಪೇಸ್ ಅದು ತಗೊಳೋಕ್ಕಾಗುತ್ತೋ ಅದು ಅಷ್ಟು ಸ್ಪೇಸ್ನ ಇದು ಪಡ್ಕೊಳ್ಳುತ್ತೆ. ವಿ ಕ್ಯಾನ್ ಕ್ಲಾಸಿಫೈ ದ ಮೆಟೀರಿಯಲ್ಸ್ ಬೇಸ್ಡ್ ಆನ್ ದೇರ್ ಅಪಿಯರೆನ್ಸ್. ಮೆಟೀರಿಯಲ್ಸ್ ಲುಕ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಎಲ್ಲ ವಸ್ತುಗಳು ಏನಾಗಿರುತ್ತೆ ನಮಗೆ, ಒಂದೇ ರೀತಿಯಾಗಿ ಕಾಣಿಸೋದಿಲ್ಲ. ದೆ ಲುಕ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಕೆಲವು ವಸ್ತುಗಳೇನಾಗಿರುತ್ತೆ, ಶೈನಿ ಆಗಿರುತ್ತೆ, ಕೆಲವು ವಸ್ತುಗಳು ಫುಲ್ ಡಲ್ ಆಗಿರುತ್ತೆ. ಇಲ್ಲಿ ಅದನ್ನೇ ಕ್ಲಾಸಿಫೈ ಮಾಡ್ತಾ ಇರೋದು. ಸಮ್ ಮೆಟೀರಿಯಲ್ಸ್ ಲೈಕ್ ಮೆಟಲ್ಸ್ ಹ್ಯಾವ್ ಎ ಶೈನ್. ಈ ಲೋಹಗಳೇನಾಗಿರುತ್ತೆ ಯಾವಾಗಲೂ ಹೊಳಪಾಗಿರುತ್ತೆ, ಅದನ್ನು ಈ ಥರ ಮೆಟೀರಿಯಲ್ಸ್ಗಳನ್ನು ನಾವೇನಂತ ಕರಿತೀವಿ, ಲಸ್ಚರಸ್ ಅಂತ ಹೇಳಿ ಕರಿತೀವಿ. ಸಮ್ ಮೆಟೀರಿಯಲ್ಸ್ ಲೈಕ್ ವುಡ್ ಜಸ್ಟ್ ಡು ನಾಟ್ ಹ್ಯಾವ್ ಎ ಶೈನ್. ಯಾವ ವಸ್ತುಗಳು ಶೈನಿ ಆಗಿರಲ್ವ ಅಥವಾ ಡಲ್ಲಾಗಿರುತ್ತೆ, ಆ ವಸ್ತುಗಳನ್ನು ನಾವು ದೇ ಆರ್ ನಾನ್ ಲಸ್ಚರಸ್ ಅಂತೇಳಿ ಕರಿತೀವಿ. ಮರದಂತಹ ಕೆಲವು ವಸ್ತುಗಳು ಮತ್ತು ಹೊಳಪನ್ನು ಹೊಂದಿರುವುದಿಲ್ಲ, ಆ ವಸ್ತುಗಳನ್ನು ನಾವು ನಾನ್ ಲಸ್ಚರಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡೋಣ, ಹಾರ್ಡ್ನೆಸ್.
ಗಡಿಸುತನ. ಸಮ್ ಮೆಟೀರಿಯಲ್ಸ್ ಏನಾಗಿರುತ್ತೆ, ಇದು ಜನರಲ್ ಆಗಿ ಹಾಗೆ ಹೇಳ್ಬೋದು ನಾವು, ಏನಂದರೆ ಯಾವ ವಸ್ತುಗಳು ಗಟ್ಟಿಯಾಗಿರುತ್ತೆ ಅದನ್ನು ನಾವು ಈಸಿಯಾಗಿ ಕಟ್ ಮಾಡೋಕ್ಕಾಗೋದಿಲ್ಲ, ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಕ್ಲಾಸಿಫೈ ಮಾಡ್ತಾ ಇರೋದು. ಸಮ್ ಮೆಟೀರಿಯಲ್ಸ್ ಕೆನಾಟ್ ಬಿ ಕಂಪ್ರೆಸ್ಡ್ ಆರ್ ಕಟ್ ಈಸಿಲಿ, ನಾವು ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಸುಲಭವಾಗಿ ಕತ್ತರಿಸಲು ಆಗೋದಿಲ್ಲ, ಜೊತೆಗೆ ವಸ್ತುಗಳನ್ನು ಸಂಕುಚಿತಗೊಳಿಸಲು ಆಗುವುದಿಲ್ಲ. ಈ ವಸ್ತುಗಳನ್ನು ನಾವೇನಂತ ಕರಿತೀವಿ, ಹಾರ್ಡ್ ಮೆಟೀರಿಯಲ್ಸ್ ಅಂತ ಕೇಳ್ತೀವಿ. ಎಕ್ಸಾಂಪಲ್ ವುಡ್, ಗ್ಲಾಸ್, ಮೆಟಲ್, ಸ್ಟೋನ್, ಎಲ್ಲ ವಸ್ತುಗಳು ಬರುತ್ತೆ. ಸೊ ಮೆಟೀರಿಯಲ್ಸ್ ಕ್ಯಾನ್ ಬಿ ಕಂಪ್ರೆಸ್ಡ್, ಸ್ಕ್ರ್ಯಾಚ್ ಆ್ಯಂಡ್ ಕಟ್ ಈಸಿಲಿ, ಈಸಿಯಾಗಿ ನಾವು ಕಂಪ್ರೆಸ್ ಮಾಡ್ಬೋದು, ಸ್ಕ್ರ್ಯಾಚ್ ಮಾಡ್ಬೋದು, ಜೊತೆಗೆ ಕಟ್ನ ಸಹಿತ ಈಸಿಯಾಗಿ ಮಾಡ್ಬೋದು. ಈ ಎಲ್ಲ ವಸ್ತುಗಳನ್ನು ನಾವು ಸಾಫ್ಟ್ ಮೆಟೀರಿಯಲ್ಸ್ ಅಂತ ಹೇಳಿ ಕರಿತೀವಿ. ಯಾವುದು? ಎಕ್ಸಾಂಪಲ್ ಕಾಟನ್, ಮೆಲ್ಟೆಡ್ ವ್ಯಾಕ್ಸ್, ಸ್ಪಾಂಜ್. ಕೆಲವು ವಸ್ತುಗಳನ್ನು ಸಂಕುಚಿತಗೊಳಿಸಬಹುದು, ಗೀಚಬಹುದು ಮತ್ತು ಸುಲಭವಾಗಿ ಕತ್ತರಿಸಬಹುದು, ಅವುಗಳನ್ನು ಮೃದುವಾದ ವಸ್ತುಗಳು ಎಂದು ಕರೆಯಲಾಗುತ್ತದೆ. ಇದು ಹಾರ್ಡ್ ಮೆಟೀರಿಯಲ್ಸ್ಗಳಲ್ಲಿ ನಮಗೆ ಫೇಮಸ್ ಮತ್ತು ನೌನ್ ಸಬ್ಸ್ಟೆನ್ಸ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಡೈಮಂಡ್. ಡೈಮಂಡ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ನೌನ್ ಆನ್ ದ ಅರ್ತ್. ಈಗ ನ್ಯಾಚುರಲ್ ಸಬ್ಸ್ಟೆನ್ಸಲ್ಲಿ ಹಾರ್ಡೆಸ್ಟ್ ಒನ್ ಯಾವುದು? ಡೈಮಂಡ್. ಓಕೆ, ಹಾಗಿದ್ದರೆ ಸಿಂಥೆಟಿಕ್ ಮ್ಯಾನ್ ಮೇಡ್ ಮಾಡಿರೋಂತಹ ವಸ್ತುಗಳಲ್ಲಿ ಯಾವುದು ಹಾರ್ಡೆಸ್ಟ್ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನೋಡೋಣ, ಸಾಲ್ಯುಬಿಲಿಟಿ, ಕರಗುವಿಕೆ. ಈಗ ಕೆಲವು ವಸ್ತುಗಳೇನಾಗಿರುತ್ತೆ, ನೀರಲ್ಲಿ ಕರಗುತ್ತೆ, ಕೆಲವು ವಸ್ತುಗಳು ಕರಗಲ್ಲ. ಆ ಬೇಸಿಸ್ ಮೇಲೆ ನಾವೇನು ಮಾಡಿದ್ದೀವಿ, ಇಲ್ಲಿ ನಾವು ಆ ವಸ್ತುಗಳನ್ನು ಕ್ಲಾಸಿಫೈ ಮಾಡಿದ್ದೀವಿ. ವಾಟರ್ ಈಸ್ ಯೂನಿವರ್ಸಲ್ ಸಾಲ್ವೆಂಟ್. ನೀರನ್ನು ನಾವೇನಂತ ಕರಿತೀವಿ? ಸಾರ್ವತ್ರಿಕ ದ್ರಾವಕ ಅಂತ ಹೇಳಿ ಕರಿತೀವಿ. ಯಾಕಂದರೆ ಈ ನೀರಿನಲ್ಲಿ ಅನೇಕ ವಸ್ತುಗಳೇನಾಗುತ್ತೆ? ಕರಗುತ್ತೆ. ಆ ದೃಷ್ಟಿಯಿಂದ ವಾಟರ್ನ ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಸಾಲ್ಯುಬಿಲಿಟಿ ಅಂದರೆ ಏನು? ದ ಟೆಂಡೆನ್ಸಿ ಆಫ್ ಎ ಸಬ್ಸ್ಟೆನ್ಸ್ ಟು ಡಿಸಾಲ್ವ್ ಇನ್ ಲಿಕ್ವಿಡ್ ಈಸ್ ಕಾಲ್ಡ್ ಸಾಲ್ಯುಬಿಲಿಟಿ. ಒಂದು ವಸ್ತು ಈ ನೀರಿನಲ್ಲಿ ಕರಗುತ್ತೆ ಅಂತ ಹೇಳ್ತೀವಲ್ಲ, ಆ ಪ್ರವೃತ್ತಿಯನ್ನು ನಾವೇನಂತ ಕರಿತೀವಿ? ಸಾಲ್ಯುಬಿಲಿಟಿ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಕ್ಲಾಸಿಫಿಕೇಶನ್ ಹೇಗೆ ಮಾಡಿದ್ದಾರೆ ನೋಡೋಣ. ಕೆಲವು ವಸ್ತುಗಳು ಏನಾಗಿರುತ್ತೆ, ನೀರಿನಲ್ಲಿ ಸಂಪೂರ್ಣವಾಗಿ ಡಿಸಾಲ್ವ್ ಆಗಿರುತ್ತೆ, ಅಂದರೆ ಸಂಪೂರ್ಣವಾಗಿ ಕರಗಿರುತ್ತೆ. ಆ ವಸ್ತುಗಳನ್ನು ನಾವೇನಂತ ಕರಿತೀವಿ? ಸಾಲ್ಯುಬಲ್ ಇನ್ ವಾಟರ್, ನೀರಿನಲ್ಲಿ ಕರಗುವಂಥ ವಸ್ತುಗಳು ಅಂತ ಹೇಳಿ ಕರಿತೀವಿ. ಸಮ್ ಸಬ್ಸ್ಟೆನ್ಸಸ್ ಡಿಸಾಲ್ವ್ ಆರ್ ಮಿಕ್ಸ್ ಕಂಪ್ಲೀಟ್ಲಿ ಇನ್ ವಾಟರ್, ದೇ ಆರ್ ಸೆಟ್ ಟು ಬಿ ಸಾಲ್ಯುಬಲ್ ಇನ್ ವಾಟರ್. ಎಕ್ಸಾಂಪಲ್ ಈಗ ಶುಗರ್ ಮತ್ತು ಸಾಲ್ಟ್, ಸಕ್ಕರೆ ಮತ್ತು ಉಪ್ಪು ಏನಾಗಿರುತ್ತೆ, ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತೆ ಹೌದಲ್ವಾ, ಅದಕ್ಕೆ ಇದನ್ನು ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಸಮ್ ಸಬ್ಸ್ಟೆನ್ಸಸ್ ಡು ನಾಟ್ ಡಿಸಾಲ್ವ್ ಆರ್ ಮಿಕ್ಸ್ ಇನ್ ವಾಟರ್, ಕೆಲವು ವಸ್ತುಗಳೇನಾಗಿರುತ್ತೆ, ನೀರಿನಲ್ಲಿ ಕರಗೋದಿಲ್ಲ, ಆ ವಸ್ತುಗಳನ್ನು ನಾವು ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಚಾಕ್ ಪೌಡರ್ ಆ್ಯಂಡ್ ಸ್ಯಾಂಡ್. ನಾವು ಈ ಚಾಕ್ ಪೌಡರ್, ಚಾಕ್ ಪೀಸ್ ಪೌಡರ್ ಇರುತ್ತಲ್ಲ ಅದು, ಮತ್ತು ಅಥವಾ ಸ್ಯಾಂಡ್ ಮರಳು ತಗೊಂಡು ನಾವು ನೀರಲ್ಲಿ ಹಾಕಿದ್ರಿಂದ್ರೆ ಅದು ಕಂಪ್ಲೀಟಾಗಿ ನೀರಿನಲ್ಲಿ ಏನಾಗಿರಲ್ಲ, ಡಿಸಾಲ್ವ್ ಆಗಿರಲ್ಲ, ಅಂದರೆ ಕರಗಿರೋದಿಲ್ಲ ಅದು, ಆ ವಸ್ತುಗಳೆಲ್ಲವೂ. ಅದಕ್ಕೆ ನಾವೇನಂತ ಕರಿತೀವಿ? ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಯಾವುದು? ಹಾಗಿದ್ರೆ ಈಗ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರೋದು ಒಂದು, ಕಂಪ್ಲೀಟಾಗಿ ಡಿಸಾಲ್ವ್ ಆಗದೇ ಇರೋದು ಒಂದು. ಇನ್ನೊಂದು ಯಾವುದು? ಸಮ್ ಲಿಕ್ವಿಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ವೈಲ್ ಸಮ್ ಆರ್ ಇನ್ಸಾಲ್ಯುಬಲ್. ಈಗ ಎರಡು ಲಿಕ್ವಿಡ್ಗಳು ಸಪ್ರೇಟಾಗಿ ನಾವು ತೊಗೊಂಡ್ವಿ ಅಂದರೆ ಇಷ್ಟೊತ್ತು ನೋಡಿದ್ದು ನಾವು ಒಂದು ಸಾಲಿಡ್ ಆಗಿತ್ತು, ಒಂದು ಘನ ರೂಪದಲ್ಲಿತ್ತು, ಇನ್ನೊಂದು ದ್ರವದ ರೂಪದಲ್ಲಿತ್ತು ಹೌದಲ್ವಾ. ಈಗ ಎರಡೂ ನಾವು ದ್ರವ ರೂಪದಲ್ಲಿ ತೊಗೊಂಡಿರ್ತೀವಿ, ಎರಡು ಲಿಕ್ವಿಡ್ ಏನಾಗಿರುತ್ತೆ ಕೆಲವೊಂದು ಸಾರಿ ಕಂಪ್ಲೀಟಾಗಿ ಕರಗಿರುತ್ತೆ, ಅಂದರೆ ಸಾಲ್ಯುಬಲ್ ಆಗಿರುತ್ತೆ. ಕೆಲವು ವಸ್ತುಗಳೇನಾಗಿರುತ್ತೆ ಕಂಪ್ಲೀಟಾಗಿ ಇನ್ಸಾಲ್ಯುಬಲ್ ಆಗಿರುತ್ತೆ. ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳೋ ಟೈಮಲ್ಲಿ ಏನು, ಒಂದು ವಸ್ತುನ ನಾವು ಘನ ರೂಪದಲ್ಲಿರೋದನ್ನು ತೊಗೊಂಡಿದ್ವಿ, ಇನ್ನೊಂದು ವಸ್ತುನ ನಾವು ದ್ರವ ರೂಪದಲ್ಲಿರೋದನ್ನು ತೊಗೊಂಡಿದ್ವಿ, ಅಂದರೆ ದಟ್ ಈಸ್ ಲಿಕ್ವಿಡ್ ಆಗಿತ್ತು. ಇಲ್ಲಿ ನಾವು ಎರಡು ವಸ್ತುನ ನಾವೇನು ಮಾಡಿದ್ದೀವಿ, ದ್ರವ ರೂಪದಲ್ಲಿರೋದನ್ನೇ ತೊಗೊಂಡಿದ್ದೀವಿ. ಅಂದರೆ ಒಂದು ಫಿಕ್ಸ್ ವಾಟರ್ ಆಗಿರುತ್ತೆ, ಇನ್ನೊಂದು ಸಹಿತ ಲಿಕ್ವಿಡ್ ಆಗಿರುತ್ತೆ, ಆದರೆ ಬೇರೆ ಲಿಕ್ವಿಡ್ ಆಗಿರುತ್ತೆ. ಲಿಕ್ವಿಡ್ಸ್ ಲೈಕ್ ವಿನೆಗರ್, ಲೈಮ್ ಜ್ಯೂಸ್ ದಟ್ ಗೆಟ್ ಮಿಕ್ಸ್ಡ್ ವಿತ್ ವಾಟರ್ ಕಂಪ್ಲೀಟ್ಲಿ ಆರ್ ಕಾಲ್ಡ್ ಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳಿ ಕರಿತೀವಿ. ಕೆಲವು ದ್ರವಗಳು ನೀರಿನಲ್ಲಿ ಕರಗುತ್ತವೆ, ಕೆಲವು ಕರಗುವುದಿಲ್ಲ. ವಿನೆಗರ್, ನಿಂಬೆ ರಸ ಇವೆರಡೇನಾಗಿರುತ್ತೆ, ನಾವು ಇವನ್ನ ಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳಿ ಕರಿತೀವಿ. ಯಾವುದ್ರ ಜೊತೆಗೆ? ವಾಟರ್ ಜೊತೆಗೆ. ವಿನೆಗರ್ನ ನಾವು ನೀರಿನಲ್ಲಿ ಹಾಕಿದ್ವಿ ಅಂತಂದರೆ ಅದು ಕಂಪ್ಲೀಟಾಗಿ ಮಿಕ್ಸಪ್ ಆಗುತ್ತೆ. ಅದೇ ರೀತಿಯಾಗಿ ನಿಂಬೆ ರಸನ ಸಹಿತ ನಾವು ನೀರಿನಲ್ಲಿ ಹಾಕಿದ್ವಿ ಅಂದರೆ ಅದು ಕಂಪ್ಲೀಟಾಗಿ ನೀರಿನಲ್ಲಿ ಮಿಕ್ಸಪ್ ಆಗಿರುತ್ತೆ. ಅದಕ್ಕೆ ಇದನ್ನು ಇವೆರಡನ್ನ ನಾವೇನಂತ ಕರಿತೀವಿ? ಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳಿ ಕರಿತೀವಿ. ನಾನಿಲ್ಲಿ ಒಂದು ಎಕ್ಸ್ಟ್ರಾ ಕ್ವೆಶನ್ ಕೇಳ್ತಾ ಇದ್ದೀನಿ, ಏನಂದರೆ ವಿನೆಗರ್ ನೋಡಿ ಕೇಳಿದ್ರಲ್ಲ, ಈ ವಿನೆಗರಲ್ಲಿ ಯಾವ ಕೆಮಿಕಲ್ ಕಾಂಪೌಂಡ್ ಇದೆ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ.
Liquids which don't get mixed with water are said to be immiscible liquids. ಈಗ ಕೆಲವು ದ್ರವಗಳೇನಾಗಿರುತ್ತೆ, ನೀರಿನ ಜೊತೆಗೆ ಕಂಪ್ಲೀಟಾಗಿ ಮಿಕ್ಸಪ್ ಆಗಿರಲ್ಲ, ಆ ದ್ರವಗಳನ್ನು ನಾವೇನಂತ ಕರಿತೀವಿ, ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳಿ ಕರಿತೀವಿ. ಇಮ್ಮಿಸಿಬಲ್ ಲಿಕ್ವಿಡ್ಸ್ಗಳು ಎಕ್ಸಾಂಪಲ್ ಯಾವುದು ಅಂದರೆ ಎಡಿಬಲ್ ಆಯಿಲ್ ಮತ್ತು ವಾಟರ್. ಈಗ ಎಣ್ಣೆನ ನಾವು ನೀರಿಗೆ ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ, ಅಲ್ಲೇನಾಗುತ್ತೆ, ಎಣ್ಣೆ ಬೇರೆ ಕಾಣಿಸ್ತಾ ಇರುತ್ತೆ, ನೀರೇ ಬೇರೆ ಕಾಣಿಸ್ತಾ ಇರುತ್ತೆ, ಅವೆರಡೂ ಕಂಪ್ಲೀಟಾಗಿ ಮಿಕ್ಸಪ್ ಆಗಿರಲ್ಲ, ಅದಕ್ಕೆ ಅದನ್ನು ಇಮ್ಮಿಸಿಬಲ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ. ಇಷ್ಟೊತ್ತು ನೋಡಿದ್ದು ನಾವು ಒಂದು ಕ್ಲಾಸಿಫಿಕೇಶನ್ ಮಾಡುವಾಗ ಒಂದು ಘನ ತೊಗೊಂಡ್ವಿ, ಇನ್ನೊಂದು ದ್ರವ ತೊಗೊಂಡ್ವಿ, ಅಲ್ಲಿ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಅಂತ ಹೇಳ್ಕೊಂಡ್ವಿ. ನೆಕ್ಸ್ಟ್ ಎರಡೂ ದ್ರವನ ತೊಗೊಂಡ್ವಿ, ಅದು ಮಿಕ್ಸಪ್ ಆಗುತ್ತಾ ಆಗಲ್ವಾ ಅಂತೇಳಿ ನೋಡಿಬಿಟ್ಟು ಮಿಸಿಬಲ್ ಇಮ್ಮಿಸಿಬಲ್ ಅಂತ ಹೇಳ್ಕೊಂಡ್ವಿ, ಹೌದಾ. ನೆಕ್ಸ್ಟು ನೋಡಿದ್ದು ನಾವು ಈಗ ನೋಡ್ತಾ ಇರೋದು ಗೇಷಿಯಸ್ ಸ್ಟೇಟ್ಸ್ನ ತಗೊಳ್ಳೋಣ. ಸಮ್ ಗ್ಯಾಸಸ್ ಲೈಕ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಏನಾಗಿರುತ್ತೆ, ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ ನಾನು ತಗೊಳ್ಳೋದಾದರೆ ಆಕ್ಸಿಜನ್ ಡಿಸಾಲ್ವ್ ಆಗಿರುತ್ತೆ ನೀರಿನಲ್ಲಿ, ಮೀನು ಹೊರಗಡೆ ನೀರಿಂದ ತೆಗೆದ್ವಿ ಅಂತಂದರೆ ಅದು ಸತ್ತೋಗ್ಬಿಡುತ್ತೆ, ಅದಕ್ಕೆ ಬೇಕಾಗಿದ್ದು ಡಿಸಾಲ್ವ್ಡ್ ಆಕ್ಸಿಜನ್, ಅದು ಸಿಗೋವಂಥದ್ದು ನೀರಲ್ಲಿ. ಅದು ಹೊರಗಡೆ ತೆಗೆದಾಗ ನಮ್ಮ ವಾತಾವರಣದಲ್ಲಿರೋದು ಗ್ಯಾಶಿಯಸ್ ಸ್ಟೇಟ್ ಆಫ್ ಆಕ್ಸಿಜನ್ ಇರುತ್ತೆ, ಅದು ಬ್ರೀತಿಂಗಿಗೆ ಹೆಲ್ಪ್ಫುಲ್ ಆಗಲ್ಲ ಮೀನಿಗೆ, ಸೊ ಅದು ಸತ್ತೋಗ್ಬಿಡುತ್ತೆ. ಇನ್ನೊಂದು ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ಡ್ ಇನ್ ವಾಟರ್ ಈಸ್ ಯೂಸ್ಡ್ ಬೈ ಪ್ಲ್ಯಾಂಟ್ಸ್ ಇನ್ ವಾಟರ್ ದಟ್ ಈಸ್ ಯೂಸ್ಡ್ ಫಾರ್ ದ ಫೋಟೋಸಿಂಥಸಿಸ್. ದ್ಯುತಿ ಸಂಶ್ಲೇಷಣೆ ಆಗೋ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಇವೆಲ್ಲನೂ ಪ್ಲ್ಯಾಂಟ್ಸ್ ಯೂಸ್ ಮಾಡ್ಕೊಂಬಿಟ್ಟು ಫುಡ್ನ ತಯಾರು ಮಾಡುತ್ತೆ, ಹೌದಲ್ವಾ. ಅಲ್ಲಿ ಯೂಸ್ ಆಗೋಂತಹ ಕಾರ್ಬನ್ ಡೈಆಕ್ಸೈಡು ಅದು ಡಿಸಾಲ್ವ್ಡ್ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್ ನೋಡೋಣ. ನೋಟ್, ಈಗ ಎಲ್ಲ ಗ್ಯಾಸಸ್ಸು ಮಿಕ್ಸಪ್ ಆಗಲ್ಲ, ಅಂದರೆ ವಾಟರ್ ಜೊತೆಗೆ ಮಿಕ್ಸಪ್ ಆಗಲ್ಲ. ಕೆಲವು ಗ್ಯಾಸಸ್ಗಳೇನಾಗಿರೋ ಡಿಸಾಲ್ವ್ ಆಗಲ್ಲ, ಯಾವಪ್ಪವು ಅಂತಂದರೆ ಎಕ್ಸಾಂಪಲ್ ನೈಟ್ರೋಜನ್, ಮೀಥೇನ್ ದಟ್ ಡು ನಾಟ್ ಡಿಸಾಲ್ವ್ ಇನ್ ವಾಟರ್. ನೆಕ್ಸ್ಟ್, ಎರೇಟೆಡ್ ರಿಂಗ್ಸ್ ಕಂಟೈನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ದಟ್ ಮೇಕ್ಸ್ ದೆಮ್ ಫಿಝಿ. ಎರೇಟೆಡ್ ರಿಂಗ್ಸ್ ಅಂತಂದರೆ ಈ ಕೊಕೋ ಕೋಲಾ, ಮಿರಿಂಡಾ, ಸೆವೆನ್ ಅಪ್ ಈ ಬಾಟಲ್ಗಳನ್ನು ನಾವು ಓಪನ್ ಮಾಡಿದ ತಕ್ಷಣ ಏನು ಪುಸ್ ಅಂತೇಳಿ ಸೌಂಡ್ ಬರುತ್ತೆ, ಕೇಳಿದ್ದೀರಲ್ಲ, ಆ ಗ್ಯಾಸ್ ಯಾವುದು ಅಂದರೆ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಅದು ಯಾವ ಫಾರ್ಮಲ್ಲಿರುತ್ತೆ ಅಂದರೆ ಅದು ಆ್ಯಕ್ಚುಲಿ ಡಿಸಾಲ್ವ್ಡ್ ಕಾರ್ಬನ್ ಡೈಆಕ್ಸೈಡ್. ಇದು ಯಾವ ಫಾರ್ಮಲ್ಲಿರುತ್ತೆ ಅಂದರೆ ಕಾರ್ಬನಿಕ್ ಆ್ಯಸಿಡ್ ಫಾರ್ಮಲ್ಲಿರುತ್ತೆ. ಈ ಕಾರಣದಿಂದಾಗಿ ನಮಗೆ ಈ ಏರೇಟೆಡ್ ಡ್ರಿಂಕ್ಸ್ಗಳನ್ನು ಕುಡಿದಾಗ ನಮಗೆ ಪ್ಲಿಸೆಂಟಾಗಿ ಫೀಲ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ನೋಡೋಣ, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಡೆನ್ಸಿಟಿ. ಈಗ ಕೆಲವು ವಸ್ತುಗಳೇನಾಗಿರುತ್ತೆ ನೀರಲ್ಲಿ ತೇಲುತ್ತೆ, ಕೆಲವೊಂದು ಮುಳುಗುತ್ತೆ, ಹೌದಲ್ವಾ. ಆ ಬೇಸಿಸ್ ಮೇಲೇ ನಾವು ಮೆಟೀರಿಯಲ್ಸ್ಗಳನ್ನು ಡಿವೈಡ್ ಮಾಡ್ತಾ ಇದ್ದೀವಿ. ಎ ಮೆಟೀರಿಯಲ್ ಫ್ಲೋಟ್ಸ್ ಆರ್ ಸಿಂಕ್ಸ್ ಇನ್ ವಾಟರ್ ಡಿಪೆಂಡ್ಸ್ ಆನ್ ಹೌ ಡೆನ್ಸಿಟೀಸ್. ಒಂದು ವಸ್ತುವು ನೀರಿನಲ್ಲಿ ತೇಲುತ್ತದೆ ಅಥವಾ ಮುಳುಗುತ್ತದೆ ಅದು ಎಷ್ಟು ದಟ್ಟವಾಗಿರುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಯೂಶಲಿ ಆ ವಸ್ತುವಿನ ಡೆನ್ಸಿಟಿ ಮೇಲೆ, ದಟ್ಟವಾಗಿರುವಿಕೆ ಅಥವಾ ಅದರ ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಎ ಮೆಟೀರಿಯಲ್ ಈಸ್ ಡೆನ್ಸರ್ ದ್ಯಾನ್ ವಾಟರ್, ನೀರಿನಲ್ಲಿ ನಾವು ಒಂದು ಯಾವುದೋ ಮೆಟೀರಿಯಲ್ ಹಾಕಿದಾಗ ಆ ಮೆಟೀರಿಯಲ್ ನೀರಿಗಿಂತ ಅದು ಡೆನ್ಸ್ ಆಗಿತ್ತು ಅಂದರೆ, ಅಂದರೆ ಸಾಂದ್ರತೆಯಲ್ಲಿ ಅದು ಹೆಚ್ಚಾಗಿತ್ತು ಅಂತಂದರೆ ಆಗ ಅದೇನಾಗುತ್ತೆ, ಸಿಂಕ್ ಆಗುತ್ತೆ, ಮುಳುಗುತ್ತೆ. ಇಟ್ಸ್ ಅ ಕಾಮನ್ ಥಿಂಗ್, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಹೇಳೋದು ಅಂದರೆ, ಸೆಕೆಂಡ್, ಇಫ್ ಎ ಮೆಟೀರಿಯಲ್ ಈಸ್ ಲೆಸ್ ಡೆನ್ಸರ್ ದ್ಯಾನ್ ವಾಟರ್, ಕೆಲವು ವಸ್ತುಗಳೇನಾಗಿರುತ್ತೆ ನೀರಿನಗಿಂತನೂ ಸಾಂದ್ರತೆಯಲ್ಲಿ ಕಡಿಮೆ ಇರುತ್ತೆ, ಆಗೇನಾಗುತ್ತೆ ಆ ವಸ್ತುಗಳು ನೀರಿನ ಮೇಲೆ ತೇಲಾಡ್ತಾ ಇರುತ್ತೆ. ಎಕ್ಸಾಂಪಲ್ಲಾಗಿ ನಾವು ಎಣ್ಣೆ ಮತ್ತು ನೀರು ಜೊತೆಗೆ ಎಲೆನ ನೀರಿಗೆ ಹಾಕಿದಾಗ ಆ ಎಲೆನೂ ಸಹಿತ ಏನಾಗುತ್ತೆ, ತೇಲಾಡ್ತಾ ಇರುತ್ತೆ. ದಟ್ ಈಸ್ ಡ್ಯೂ ಟು ದಿಸ್ ರೀಸನ್. ನೆಕ್ಸ್ಟ್ ನೋಡೋಣ, ಇಫ್ ದ ಡೆನ್ಸಿಟಿ ಆಫ್ ಎ ಮೆಟೀರಿಯಲ್ ಈಸ್ ದ ಸೇಮ್ ಆ್ಯಸ್ ದಟ್ ಆಫ್ ವಾಟರ್, ವಾಟರ್ದು ಮತ್ತು ಆ ಮೆಟೀರಿಯಲ್ದು ಎರಡರದ್ದು ಸಾಂದ್ರತೆ ಸೇಮ್ ಆಗಿತ್ತಪ್ಪ, ಆಗೇನಾಗುತ್ತೆ ಅಂದರೆ ಇಟ್ ವಿಲ್ ಫ್ಲೋಟ್ ಜಸ್ಟ್ ಬಿಲೋ ದ ಸರ್ಫೇಸ್ ಆಫ್ ವಾಟರ್. ಈಗ ಈ ವಾಟರ್ ಇದೆ ಅಂತಂದರೆ ಇಲ್ಲಿ ನಾನು ವಸ್ತು ಯಾವುದೋ ಒಂದು ವಸ್ತು ಹಾಕಿದೆ, ಆಗೇನಾಗುತ್ತೆ ಇವೆರಡರದ್ದು ಡೆನ್ಸಿಟಿ ಸೇಮ್ ಇತ್ತು ಅಂತಂದರೆ ಏನಾಗುತ್ತೆ ಅಂದರೆ ಅದು ಈ ಸರ್ಫೇಸ್ ಆಫ್ ವಾಟರ್ಗಿಂತ ಸ್ವಲ್ಪ ಕೆಳಗಡೆ ಆ ವಸ್ತು ಕಾಣಿಸುತ್ತೆ ನಮಗೆ, ಅಲ್ಲಿ ಫ್ಲೋಟ್ ಆಗ್ತಾ ಇರುತ್ತದು, ಓಕೆನಾ. ನೆಕ್ಸ್ಟ್ ನೋಡೋಣ, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಟ್ರಾನ್ಸ್ಪರೆನ್ಸಿ. ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದೇರ್ ಎಬಿಲಿಟಿ ಟು
allow light to pass through them. ವಸ್ತುಗಳನ್ನು ಅವುಗಳ ಮೂಲಕ ಬೆಳಕನ್ನು ಹಾದು ಹೋಗಲು ಅನುಮತಿಸುವ ಸಾಮರ್ಥ್ಯದ ಆಧಾರದ ಮೇಲೆ ವರ್ಗೀಕರಿಸಬಹುದು. ಕೆಲವು ವಸ್ತುಗಳು ಲೈಟ್ನ ಈಸಿಯಾಗಿ ಪಾಸ್ ಮಾಡುತ್ತೆ, ಕೆಲವು ವಸ್ತುಗಳು ಪಾಸ್ ಮಾಡಲ್ಲ. ಅದ್ರ ಬೇಸಿಸ್ ಮೇಲೆ ನಾವಿಲ್ಲಿ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಸಮ್ ಮೆಟೀರಿಯಲ್ಸ್ ಲೈಕ್ ಗ್ಲಾಸ್, ವಾಟರ್, ಅಕ್ರೈಲಿಕ್ ಶೀಟ್ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ ಕಂಪ್ಲೀಟ್ಲಿ. ದೇ ಆರ್ ಕಾಲ್ಡ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್. ಗಾಜು, ನೀರು, ಅಕ್ರೈಲಿಕ್ ಶೀಟ್ನಂತಹ ಕೆಲವು ವಸ್ತುಗಳು ಬೆಳಕನ್ನು ಸಂಪೂರ್ಣವಾಗಿ ಹಾದು ಹೋಗಲು ಅನುವು ಮಾಡಿಕೊಡುತ್ತದೆ. ಅದಕ್ಕೆ ಆ ವಸ್ತುಗಳನ್ನು ನಾವು ಪಾರದರ್ಶಕ ವಸ್ತುಗಳು ಅಂತೇಳಿ ಕರಿತೀವಿ. ಯಾವ ವಸ್ತು ತನ್ನ ಮೂಲಕ ಲೈಟ್ನ ಹಾದು ಹೋಗಲು ಬಿಡುತ್ತಲ್ಲ ಆ ವಸ್ತುನ ನಾವು ಪಾರದರ್ಶಕ ವಸ್ತುಗಳು ಅಂತೇಳಿ ಕರಿತೀವಿ. ಈಗ ಸೆಕೆಂಡ್ ಕೇಸ್ ನೋಡೋಣ. ಸಮ್ ಮೆಟೀರಿಯಲ್ಸ್ ಲೈಕ್ ಥಿನ್ ಮಸ್ಲಿನ್ ಕ್ಲಾತ್, ಬಟರ್ ಪೇಪರ್ ಆ್ಯಂಡ್ ಫ್ರಾಸ್ಟೆಡ್ ಗ್ಲಾಸ್ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ ಓನ್ಲಿ ಪಾರ್ಷಿಯಲಿ. ಈ ವಸ್ತುಗಳೇನಾಗಿರುತ್ತೆ, ಲೈಟ್ನ ಸ್ವಲ್ಪ ಮಾತ್ರ ಅಂದರೆ ಭಾಗಶಃ ಮಾತ್ರ ಹಾದು ಹೋಗಲು ಅನುವು ಮಾಡಿಕೊಡುತ್ತೆ. ಅಂತಹ ಮೆಟೀರಿಯಲ್ಸ್ಗಳನ್ನು ಟ್ರಾನ್ಸ್ಲೂಸೆಂಟ್ ಮೆಟೀರಿಯಲ್, ಯಾವ ವಸ್ತುಗಳು ತನ್ನ ಮೂಲಕ ಏನು ಲೈಟ್ನ ಭಾಗಶಃ ಮಾತ್ರ ಹೋಗಲು ಅನುವು ಮಾಡಿಕೊಡುತ್ತೋ ಅಂತಹ ವಸ್ತುಗಳನ್ನು ಟ್ರಾನ್ಸ್ಲೂಸೆಂಟ್ ಮೆಟೀರಿಯಲ್, ಅರೆ ಪಾರದರ್ಶಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ಸಮ್ ಮೆಟೀರಿಯಲ್ಸ್ ಲೈಕ್ ವುಡ್, ಪೇಪರ್, ಕಾರ್ಡ್ಬೋರ್ಡ್, ಮೆಟಲ್ ಪ್ಲೇಟ್ ಡು ನಾಟ್ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ ಅಟ್ ಆಲ್. ದೀಸ್ ಆರ್ ಕಾಲ್ಡ್ ಒಪ್ಯಾಕ್ ಮೆಟೀರಿಯಲ್ಸ್. ಕೆಲವು ವಸ್ತುಗಳು ಯಾವ್ಯಾವು ಅಂದರೆ ಮರ, ಕಾಗದ, ಹಲಗೆ, ಲೋಹದ ತಟ್ಟೆ ಅಂತಹ ಕೆಲವು ವಸ್ತುಗಳೇನು ಮಾಡುತ್ತೆ, ಬೆಳಕನ್ನು ಸ್ವಲ್ಪ ಪ್ರಮಾಣದಲ್ಲೂ ಸಹಿತ ಲೈಟ್ನ ಅಲೋ ಮಾಡೋದೇ ಇಲ್ಲ. ಅಂತಹ ವಸ್ತುಗಳನ್ನು ಅಪಾರದರ್ಶಕ ವಸ್ತುಗಳು, ಒಪ್ಯಾಕ್ ಮೆಟೀರಿಯಲ್ಸ್ ಅಂತ ಹೇಳಿ ಕರಿತೀವಿ. ಇವ್ಯಾಲ್ಯೂಯೇಷನ್ ಟೈಮ್. ಈಗ ನಿಮ್ಮನ್ನು ನೀವೇ ಇವ್ಯಾಲ್ಯುಯೇಟ್ ಮಾಡ್ಕೋಬೇಕು, ನಾನು ಈ ವಿಡಿಯೋದಿಂದ ಎಷ್ಟು ಕಲ್ತಿದ್ದೀನಿ ಅಂಥೇಳಿ. ಎರಡು ಕ್ವಶನ್ನ ಕೊಟ್ಟಿದ್ದೀನಿ, ಈ ಎರಡು ಕ್ವಶನ್ಗೂ ನೀವು ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಯಾವುದಾದ್ರೂ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದು ಸಹಿತ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಾನು ವಿಡಿಯೋ ಮಾಡುವಾಗ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಆಲ್ ದ ವಿಡಿಯೋಸ್ ಆಫ್ ಐಡಿಯಾಸ್ ಫೋರಮ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.